ಸ್ನೇಹಿತರೆ ಯಾರೊಂದು ಅಭ್ಯರ್ಥಿಗಳು ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಅಂತ ಕನಸನ್ನು ಇಟ್ಕೊಂಡಿದ್ರಲ್ಲ ಅಂಥ ಅಭ್ಯರ್ಥಿಗೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ವಿವಿಧ ಪೋಸ್ಟ್ಗೆ ಅರ್ಜಿ ಕರೆದಿರ್ತಾರೆ ಇಲ್ಲಿ ಒಳ್ಳೆ ಸ್ಯಾಲ್ರಿ ಕೂಡ ಆಗಿರತ್ತೆ ಮತ್ತು ಒಳ್ಳೆಯ ಒಂದು ಸಂಬಳ ಕೂಡ ನೀಡಲಾಗುತ್ತೆ ಇದಕ್ಕಿಂತ ಪ್ರಮುಖ ಗುಡ್ ನ್ಯೂಸ್ ಏನಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ ಇದು ಪ್ರಮುಖ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಆಗಿರುತ್ತೆ ಇನ್ನೊಂದು ಇಲ್ಲಿ ಸಡಿಲಿಕ್ಕೆ ಇರುತ್ತೆ ಎಲ್ಲ ಇಲಾಖೆಯಲ್ಲಿ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂತೆ ಇಲ್ಲಿ ಸಡಿಲಿಕ್ಕೆ ಕೊಟ್ಟಿದ್ದಾರೆ ವಯಸ್ಸಿನ ಮಿತಿ ತುಂಬ ಜನ ಕೇಳ್ತಾ ಇರ್ತಾರೆ ಸಡಿಲಿಕ್ಕೆ ಬಗ್ಗೆ ಆದಷ್ಟು ಇಲ್ಲಿ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಆಗಿರತ್ತೆ ನೋಡಿ ಸ್ನೇಹಿತರೆ ಯಾವ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಮತ್ತು ಯಾವ ಪೋಸ್ಟಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಮತ್ತು ಒಳಗೆ ಸಂಬಂಧಪಟ್ಟಂತೆ ಯಾವ ರೀತಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಹುದ್ದೆಗಳು ಅಲ್ಲಿ ಇರತ್ತೆ ಕರ್ನಾಟಕದ ಕೆ ಪಿ ಟಿ ಸಿ ಸಂಬಂಧಪಟ್ಟಂತೆ ಅಥವಾ ಬಿಗೆ ಸಂಬಂಧಪಟ್ಟಂತೆ ಪೋಸ್ಟ್ಗಳು ಇರೋದರಿಂದ ಇಲ್ಲಿ ಮಹಿಳೆಯರು ಕೂಡ ಅವಕಾಶ ಇರುತ್ತೆ ಮತ್ತು ಪುರುಷರು ಕೂಡ ಅವಕಾಶ ಇರುತ್ತೆ ಇದ್ರ ಬಗ್ಗೆನೇ ಎ ಟು ಜೆಡ್ ಅವರಿಗೆ ತಿಳಿಸ್ಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಇನ್ನೊರ್ಗೆ ಯಾರಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕಲು ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪುತ್ತದೆ ಸ್ನೇಹಿತರೆ ನಮಗೆ ತುಂಬ ಜನ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿದರೆ ವಿದ್ಯುತ್ ಇಲಾಖೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಪೋಸ್ಟ್ ಇದ್ರೆ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ಯಾರೊಂದು ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂತೆ ಕೆಲಸವನ್ನು ಮಾಡಬೇಕು ಅಂತ ಅಭ್ಯರ್ಥಿಗೆ ಇದು ಗುಡ್ ನ್ಯೂಸ್ ಆಗಿರತ್ತೆ ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ಪವರ್ ಗ್ರೇಡ್ ಕಾರ್ಪೊರೇಷನ್ ಗೆ ಸಂಬಂಧಪಟ್ಟಂತೆ ಅಂದ್ರೆ ವಿದ್ಯುತ್ ಇಲಾಖೆಯಲ್ಲಿ ಪೋಸ್ಟ್ಗಳು ಇರುತ್ತೆ ಯಾವ ಯಾವ್ಯಾವ ಪೋಸ್ಟ್ಗಳು ಖಾಲಿ ಇರುತ್ತೆ ಅಂದ್ರೆ ಆದಷ್ಟು ಇದು ಕೇಂದ್ರ ಸರ್ಕಾರ ಅಂದ್ರೆ ಸರ್ಕಾರಿ ನೌಕರಿ ಆಗಿರತ್ತೆ ಪದವಿ ದರ ಗೆ ಸಂಬಂಧಪಟ್ಟಂತೆ ಇಲ್ಲಿ ಪೋಸ್ಟ್ ಗಳು ಕರೆದಿರ್ತಾರೆ ಮತ್ತು ಎರಡನೇದಾಗಿ ಪದವಿ ದರ ಒಂದು ಕಂಪ್ಯೂಟರ್ ಸೈನ್ಸ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಪದವೀಧರರು ಒಂದು ಎಲೆಕ್ಟ್ರಾನಿಕಲ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಖಾಲಿ ಇರತ್ತೆ ಮಾನವ ಸಂಪನ್ಮೂಲ ಒಂದು ಕಾರ್ಯನಿರ್ವಾಹಕ ಅಧಿಕಾರಿ ಹುದ್ದೆ ಕೂಡ ಅರ್ಜಿ ಕರೆದಿರ್ತಾರೆ ಮತ್ತು ಕಾರ್ಯನಿರ್ವಾಹಕ ಒಂದು ಅಧಿಕಾರಿ ಹುದ್ದೆ ಇರೋದರಿಂದ ಪಿ ಆರ್ ಸಹಾಯಕ ಹುದ್ದೆ ಕೂಡ ಅರ್ಜಿ ಕರೆದಿರ್ತಾರೆ ಐ ಟಿ ಒಂದು ಎಲೆಕ್ಟ್ರಿಕಲ್ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಇದಾದ ಮೇಲೆ ಡಿಪ್ಲೊಮಾ ಸಿವಿಲ್ಗೆ ಸಂಬಂಧಪಟ್ಟಂತೆ ಖಾಲಿ ಇರತ್ತೆ ಪದವೀಧರ ಸಿವಿಲ್ಗೆ ಸಂಬಂಧಪಟ್ಟಂತೆ ಖಾಲಿ ಇರತ್ತೆ ಮತ್ತು ಕಾನೂನು ಕಾರ್ಯನಿರ್ವಾಹಕ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಕೊನೆಯಲ್ಲಿ ಕಾರ್ಯದರ್ಶಿ ಕಾರ್ಯದರ್ಶಿ ಅಂದರೆ ಅಂತ ಅಂತಲ್ಲ ಒಂದು ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂತೆ ಈ ಕಾರ್ಯದರ್ಶಿ ಸಹಾಯಕ ಅಂತ ಏನು ಕರೀತಾರಲ್ಲ ಆ ಪೋಸ್ಟಿಗೆ ಅರ್ಜಿ ಹೋಗ್ ಕರೆದಿರ್ತಾರೆ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ಆದಷ್ಟು ಮತ್ತೊಂದು ಸಲ ತಿಳಿಸ್ಕೊಡ್ತೇವೆ ನೋಡಿಕೊಂಡು ಎಲ್ಲ ಅಭ್ಯರ್ಥಿಗಳು ಆನ್ಲೈನಲ್ಲಿ ರಿಜಿಸ್ಟರ್ ಆಗಬೇಕು ಒಂದು ವೆಬ್ಸೈಟ್ ಕೂಡ ವಿಡಿಯೋದಲ್ಲಿ ಕೊಟ್ಟಿರ್ತೇನೆ ಚೆಕ್ ಮಾಡ್ಕೋಬೋದು ಕೊನೆಯಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯಲ್ಲಿ ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಪ್ರಮುಖ ದಾಖಲಾತಿಗಳು ಸಂಪೂರ್ಣ ತಿಳ್ಸಿ ಆದಷ್ಟು ನೀವು ಕೊನೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗುತ್ತೆ ನೀವೇನಾದರೂ ಅರ್ಧ ತಗೊಂಡಿದ್ರೆ ನಿಮಗೆ ಯಾವುದೇ ರೀತಿಯಾಗಿ ಮಾಹಿತಿ ಅರ್ಥ ಆಗೋದಿಲ್ಲ ಇಲ್ಲಿ ಎಲ್ಲ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ಖಾಲಿ ಇರೋ ಪೋಸ್ಟು ಒಂದು ಸಾವಿರದ ಮೂವತ್ತೈದು ಪೋಸ್ಟ್ಗಳು ಖಾಲಿ ಇರುತ್ತೆ ಇಲ್ಲಿ ಆಯ್ಕೆದ ಅಭ್ಯರ್ಥಿಗೆ ನಮ್ಮ ಭಾರತದ ವಿವಿಧ ರಾಜ್ಯದಲ್ಲಿ ಕೆಲಸ ಇರೋದರಿಂದ ಅರ್ಜಿ ಸಲ್ಲಿಸೋ ಅಭ್ಯರ್ಥಿ ಕೂಡ ಅಖಿಲ ಭಾರತ ಆಗಿರ್ತಾರೆ ಕರ್ನಾಟಕದವರು ಕೂಡ ಅರ್ಜಿ ಸಲ್ಲಿಸಿ ಮತ್ತು ಮಹಾರಾಷ್ಟ್ರದವರು ಕೂಡ ಅರ್ಜಿ ಸಲ್ಲಿಸಿ ಅವ್ರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗೋದಲ್ಲ ಇದು ಕೇಂದ್ರ ಸರ್ಕಾರದಿಂದ ನೇಮಕಾತಿ ಇರುತ್ತೆ ಆಯ್ಕೆದ ಅಭ್ಯರ್ಥಿ ಕೂಡ ಉದ್ಯೋಗ ಸ್ಥಳ ನಮ್ಮ ಕರ್ನಾಟಕದಲ್ಲಿ ಕೂಡ ಆಗ್ಬೋದು ಅಥವಾ ಮಹಾರಾಷ್ಟ್ರದಲ್ಲಿ ಕೂಡ ಆಗ್ಬೋದು ಅಥವಾ ಕೇರಳದಲ್ಲಿ ಕೂಡ ಆಗ್ಬೋದು ವಿವಿಧ ರಾಜ್ಯದಲ್ಲಿ ಕೆಲಸ ಇರುತ್ತೆ ನಮ್ಮ ಕರ್ನಾಟಕ ವತಿಯಿಂದ ಅರ್ಜಿ ಕರೆದ್ರೆ ಯಾವ ರೀತಿಯಾಗಿ ನಮ್ಮ ಒಂದು ವಿವಿಧ ಜಿಲ್ಲೆಯಲ್ಲಿ ಕೆಲಸ ಇರತ್ತಲ್ಲ ಆ ರೀತಿಯಾಗಿ ಒಂದು ಭಾರತದಿಂದ ಸರ್ಕಾರದ ನೇಮಕಾತಿ ಇರೋದ್ರಿಂದ ವಿವಿಧ ರಾಜ್ಯದಲ್ಲಿ ಕೆಲಸ ಇರುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರಂತೆ ವಯಸ್ಸಿನ ಮಿತಿ ಕನಿಷ್ಠ ನಿಮಗೆ ಹದಿನೆಂಟು ಆಗಿರಲೇಬೇಕು ಯಾವುದೊಂದು ಸರ್ಕಾರ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅನ್ಕೊಂಡಿದ್ರೆ ಆದಷ್ಟು ಹದಿನೆಂಟು ವರ್ಷ ಆಗಿರಲೇಬೇಕು ನಾ ಗರಿಷ್ಠ ವಯಸ್ಸು ಆ ಹುದ್ದೆ ಮತ್ತು ಆ ಇಲಾಖೆ ತಂದು ಎಷ್ಟು ಕೊಟ್ಟಿರ್ತಾರಲ್ಲ ಅದರ ಮೇಲೆ ನಮಗೆ ಡಿಫ್ರೆಂಟ್ ಆಗುತ್ತೆ ಇಲ್ಲಿ ಕೊಟ್ಟಿರೋ ಒಂದು ಗರಿಷ್ಠ ವಯಸ್ಸು ಅಂದಾಜಿನ ಮೇಲೆ ಹೇಳಬೇಕಂದ್ರೆ ನಲ್ವತ್ತಾರು ಆರು ವರ್ಷದ ತನಕ ಇರತ್ತೆ ನಾ ಸರಿಲಿಕ್ಕೆ ಕೂಡ ಇರೋದರಿಂದ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷದ ತನಕ ಸರಿಲಿಕ್ಕಿರತ್ತೆ ಇದನ್ನು ಹೊರತುಪಡಿಸಿ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗೆ ಐದು ವರ್ಷದ ತನಕ ಸರಿಲಿಕ್ಕಿರತ್ತೆ ಇದರಲ್ಲಿ ಈ ವಾರ ಅಭ್ಯರ್ಥಿ ಅಂದರೆ ಇಲ್ಲಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಹತ್ತು ವರ್ಷದ ತನಕ ಸಡಿಲಿಕ್ಕೆ ಅನುವಾಗೋದ್ರಿಂದ ನಿಮ್ಮ ವಯಸ್ಸಿನ ಮಿತಿ ಅರ್ಜಿ ಸಲ್ಲಿಸುವ ವೇಳೆಯಲ್ಲಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಿದರೆ ಅಭ್ಯರ್ಥಿಗಳಿಗೆ ತುಂಬ ಒಳ್ಳೆಯದು ಇನ್ನು ಸರ್ಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಶುಲ್ಕ ಇರೋದಲ್ಲ ಇಲ್ಲಿ ಪುರುಷನಾಗ್ಬೋದು ಅಥವಾ ಮಹಿಳೆಯಾಗ್ಬೋದು ನಿಮ್ಗೆ ಯಾವುದೇ ರೀತಿಗೆ ಅರ್ಜಿ ಶುಲ್ಕ ಅನುವು ಅಭ್ಯರ್ಥಿಗಳು ಶೈಕ್ಷಣಿಕ ಅರ್ಹತೆ ನೋಡಿ ಆದಷ್ಟು ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಹತ್ತನೇತೆ ಪಾಸಾಗಿರಬೇಕು ಹತ್ತನೇ ತಂದರೆ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಇನ್ನು ಐ ಟಿ ಕಂಪ್ಲೀಟ್ ಆಗಿರಬೇಕು ಆದಷ್ಟು ಡಿಪ್ಲೊಮಾ ಕೂಡ ಪಾಸಾದರೆ ನಡೆಯುತ್ತೆ ನೀವು ಕೂಡ ಅರ್ಜಿ ಸಲ್ಲಿಸಿ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಪದವಿಯನ್ನು ಪಡೆದಿರಬೇಕಾಗತ್ತೆ ಇಷ್ಟೊಂದು ಶೈಕ್ಷಣಿಕ ಈ ಎಲ್ಲ ಹುದ್ದೆಗೆ ಅನುವಾಗುತ್ತೆ ಸ್ನೇಹಿತರೆ ಈಗಾಗಲೇ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅರ್ಜಿ ಸಲ್ಲಿಸಲು ಇಲ್ಲಿ ಅರ್ಜಿ ಪ್ರಾರಂಭ ಆದಮೇಲೆ ಮೂವತ್ತು ದಿನ ಆದಮೇಲೆ ಮೇಲೇಲೆ ಕೊನೆಯ ದಿನಾಂಕ ಆಗಿರತ್ತೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಮತ್ತು ಜಾಬನ್ನು ಪಡೆದುಕೊಳ್ಳಿ ತುಂಬ ಜನ ಕೇಳ್ತಾ ಇರ್ತಾರೆ ವಿದ್ಯುತ್ ಇಲಾಖೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನು ಕರೆದ್ರೆ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ಅದಕ್ಕಿಂತ ಇಲ್ಲಿ ಎಲ್ಲ ಹುದ್ದೆ ಬಗ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಏನಾದರೂ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಕಮೆಂಟ್ ಮಾಡಿ ಏನಾದರೂ ಕೂಡ ಡೌಟ್ಗಳು ಇದ್ದರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ದಾಖಲಾತಿಗಳು ಇಲ್ಲಿ ಮೊದಲಾದ ನಿಮಗೆ ಫೋಟೋ ಕಾಪಿಗಳು ಬೇಕಾಗತ್ತೆ ನಿಮ್ಮದೇ ಆದಂಥ ಫೋಟೋ ಕಾಪಿ ಇತ್ತೀಚಿನ ಒಂದಿಷ್ಟು ಫೋಟೋ ಕಾಪಿಗಳು ಮೂರರಿಂದ ನಾಲ್ಕು ಫೋಟೋ ಹತ್ತುತ್ತೆ ಅಷ್ಟೇ ಒಂದು ಅಪ್ಲೋಡ್ ಮಾಡೋತ್ನಲ್ಲಿ ಒಂದು ಹತ್ತುತ್ತೆ ಒಂದೇ ಫೋಟೋ ನಡೆಯುತ್ತೆ ಇನ್ನು ಸಿಗ್ನೇಚರ್ ಬೇಕು ಅಂದರೆ ಸಹಿಬೇಕಾಗತ್ತೆ ಇಮೇಲ್ ಮೇಲ್ ಐ ಮತ್ತು ಮೊಬೈಲ್ ನಂಬರ್ಗಳು ನಿವಾಸದ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರಗಳು ಶೈಕ್ಷಣಿಕ ಅಂಕಪಟ್ಟಿ ಬೇಕಾಗತ್ತೆ ಜೊತೆಗೆ ಹತ್ತಿರ ಮೇಲೆ ಅರ್ಜಿಗಳನ್ನು ಆ ಎಲ್ಲ ಶೈಕ್ಷಣಿಕ ಅಂಕಪಟ್ಟಿಗಳು ಜೊತೆಗೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಇದನ್ನು ಹೊರತುಪಡಿಸಿ ನಿಮ್ಮಲ್ಲಿ ಇನ್ನೇತರು ಕೂಡ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ಅದನ್ನು ಕೂಡ ತೆಗೆದುಕೊಂಡು ಹೋಗಿ ಮತ್ತು ಆಧಾರ್ ಕಾರ್ಡ್ ಬೇಕು ಸ್ನೇಹಿತರೆ ಇಷ್ಟು ಒಂದು ಡಾಕ್ಯುಮೆಂಟ್ಸ್ಗಳು ಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾರು ಕೂಡ ಡೌಟ್ಸ್ ಅನ್ಸಿರು ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ಇವಡೋ ನಿಮ್ಮ ಇಷ್ಟ ಆದರೆ ಒಂದು ಲೈಕನ್ನು ಕುಡಿದನ ಮರೆಯೋ ಕೊಡಿ ನಿಮ್ಮ